ಆನೆಗಳ ಮನಸ್ಥಿತಿಯನ್ನು ಕುರಿತು ಅನೇಕ ಜನ ನಮ್ಮ ಪುರಾಣಗಳಲ್ಲಿ ಬರೆದಿದ್ದಾರೆ, ರಾಜರುಗಳು ಬರೆದಿದ್ದಾರೆ. ಗಜಾಷ್ಟಕ ಅಂತ ಗಂಗರ ದೊರೆ ಬರೀತಾನೆ, ಒಂದು ಆನೆಯ ಬಗ್ಗೆ ಬರೀತಾನೆ. ಅದೇ ಥರ ಸೋಮೇಶ್ವರ, ಮೂರನೇ ಸೋಮೇಶ್ವರ ಕಲ್ಯಾಣದ ಚಾಲುಕ್ಯರ ದೊರೆ, ಅವನು ಮಾನಸೋಲ್ಲಾಸ ಅಥವಾ ಅಭಿಲಷಿತಾರ್ಥ ಚಿಂತಾಮಣಿ ಅಂತ ಒಂದು ಗ್ರಂಥವನ್ನು ಬರೆದಿದ್ದಾನೆ. ಅದರಲ್ಲಿ ಆನೆಯನ್ನು ಹೇಗೆ ಹಿಡಿಬೇಕು, ಅದನ್ನು ಪಳಗಿಸ್ಬೇಕು, ಅದು ಹೇಗೆ ಮಾತಾಡುತ್ತೆ, ಯಾವ ಯಾವ ಶಬ್ದಗಳಿಂದ ಅದನ್ನು ಮಾತಾಡಿಸ್ಬೇಕು ಅಂತ ರಾಜ ಬರೆದಿದ್ದಾನೆ. ಇವಾಗ ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ, ಡಾಕ್ಟರ್ ಜಯಶ್ರೀ ಅನ್ನೋರೊಬ್ಬರು ಮೇಡಮ್ ಅದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಇವತ್ತಿಗೂ ಮಾವುತರ ಜೊತೆಯಲ್ಲಿ ಹೋದರೆ ಅದದ್ದೇ ಶಬ್ದಗಳನ್ನು ಇವತ್ತು ಬಳಸ್ತಾರೆ, ಹಾಗೆಯೇ ನಡ್ಕೊಳ್ಳುತ್ತಾನೆ. ಮತ್ತು ಆನೆಯ ಸೂಕ್ಷ್ಮತೆಯನ್ನು ನೋಡೋದಾದರೆ, ಯಾಕೆ ಗಣಪತಿಗೆ ಆನೆಯನ್ನು ತಲೆ ನೆಟ್ಟರು ಅನ್ನೋದಕ್ಕೂ ಅದೇನೆ. ಆನೆ ಮನುಷ್ಯನಿಗೆ ಹತ್ತಿರವಾದಷ್ಟು ಐಕ್ಯೂನ ಹೊಂದಿದೆ, ಮತ್ತು ಆನೆಗಳು ಸುಮಾರು 2 ಕಿಲೋಮೀಟರ್ ದೂರದಲ್ಲಿ ಸಂವಹನವನ್ನು ನಡೆಸ್ತವೆ. ಇದೆಲ್ಲ ವಿಜ್ಞಾನಿಗಳು ಕಂಡುಹಿಡಿದರು. ಒಂದು ಆನೆ ಆ ಧ್ವನಿಲಿ ಮಾತಾಡ್ತವೆ. ಮತ್ತು ಆನೆಗಳು ಕೂಡ ಸಂಕಷ್ಟ ಬಂದಾಗ ಅವು ಮನುಷ್ಯನಂತೆಯೇ ವರ್ತಿಸ್ತವೆ, ಮನುಷ್ಯನಿಗೆ ಅತ್ಯಂತ ನಿಕಟವಾಗಿವೆ ಅವು. ಅವು ಸೂಕ್ಷ್ಮ ಹೃದಯವನ್ನು ಹೊಂದಿವೆ, ಮನುಷ್ಯನ ಥರ ಸ್ಪಂದಿಸ್ತವೆ ಕಷ್ಟಗಳಿಗೆ. ಅದಕ್ಕೆ ಅಂಬಾರಿ ಆನೆಯನ್ನು ನೀವು ತೆಗೆದುಕೊಂಡು ಹೋಗುವಾಗ, ಅಂಬಾರಿ ಆನೆ ಇದೆಯಲ್ಲ, ಯಾವತ್ತೂ ಅದರ ಪಕ್ಕದಲ್ಲಿ 2 ಆನೆಗಳನ್ನು ಇಟ್ಟಿರ್ತಾರೆ, ಅದಕ್ಕೆ ಕುಮ್ಕಿ ಆನೆಗಳು ಅಂತ ಹೆಸರು. ಅವೆರಡು ಹೆಣ್ಣು ಆನೆಗಳು. ಸಹಜವಾಗಿ ಆನೆಗೆ ತುಂಬ ನೋವಾದಾಗ ಆ ಮನುಷ್ಯ ಏನು, ಈಗ ನಮ್ಮ ಉಲ್ಲಾಸ ಒಂದು, ಈಗ ಹೆಂಡತಿಯಾದವಳು ಗಂಡನನ್ನು ಸಾಂತೈಸ್ತಾಳೆ ಸ್ವಲ್ಪ ದೂರ ಅಷ್ಟೇ, ಈ ಕಷ್ಟ ಬಹಳ ದಿನ ಉಳಿಯೋದಿಲ್ಲ ನಮಗೆ, ಹೋಗುತ್ತೆ, ಸುಮ್ಮನೆ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ. ಹಾಗೆ ಆನೆಗಳು ಭಾರ ಜಾಸ್ತಿಯಾಗಿ ಅಥವಾ ಬೆವರೋದಕ್ಕೆ ಸ್ಟಾರ್ಟಾಗಿ ಸುಸ್ತಾದಾಗ ಆನೆಯ ಸೊಂಡಲು ನೀವು ಗಮನಿಸ್ಬೋದು. ನೀವು ಅಂಬಾರಿಯಲ್ಲಿ ಜೊತೆಯಲ್ಲಿದ್ದರೆ, ಇದೆಲ್ಲ ನಾನು ಜೊತೆಯಲ್ಲಿ ಹೋಗಿದ್ದೀನಿ ಅಂಬಾರಿಯಲ್ಲಿ, ಅವು ಸುಮ್ಮನೆ ಹೀಗೆ ಮುಟ್ತವೆ. ಆಗ ಅದು ತನ್ನ ಸೊಂಡಲನ್ನು ಕೊಡುತ್ತದು, ನಿಧಾನಕ್ಕೆ ಒಂದು ಸ್ಪರ್ಶ ಮಾಡ್ತವೆ, ತಕ್ಷಣ ಇದು ಚೇತರಿಕೆ ಆಗುತ್ತೆ. ಇದು ಚಿಕ್ಕದಾಗಿ ಮಾತಾಡ್ತವೆ, ಉತ್ಸಾಹದಿಂದಿದ್ದಾರೆ ಎಲ್ಲರೂ, ಜನ ಎಲ್ಲ ಸುತ್ತ ಇರೋರು ಸಂತೋಷವಾಗಿದ್ದಾರೆ. ಇದು ಆಪತ್ಕಾಲವಲ್ಲ, ಹೆದರ್ಕೋಬೇಡ, ಧೈರ್ಯವಾಗಿರು ಅಂತ ಆನೆಗಳು ಹೇಳ್ತವೆ. ಚಕ್ಕಂತ ನಡ್ಕೊಂಡು ಹೋಗ್ತಾರೆ. ಅವಕ್ಕೆ ಗೊತ್ತಾಗುತ್ತೆ ಮನುಷ್ಯ ದುಃಖದಲ್ಲಿದ್ದಾನ, ಉತ್ಸಾಹದಲ್ಲಿದ್ದಾನ, ಗಲಾಟೆಯಲ್ಲಿದ್ದಾನ, ಎಲ್ಲ ಗೊತ್ತಾಗುತ್ತೆ. ಒಂದ್ಸಲ ನಾನು ರಾಣಿ ಸತೀಶ್ ಅವರು ಅವಾಗ ಮಿನಿಸ್ಟರ್ ಆಗಿದ್ದರು, ಅವರ ಕುದುರೆ ಮೇಲೆ ಬರ್ತಾಯಿದ್ರು ಸಯ್ಯಾಜಿರಾವ್ ರೋಡಲ್ಲಿ, ನಾನು ಕೂಡ ಅಂಬಾರಿಯ ಜೊತೆಯಲ್ಲಿ ನೋಡಬೇಕು ಅಂತ ನಡ್ಕೊಂಡು ಹೋಗ್ತಾ ಇದ್ದೆ. ಆನೆಯ ಪಕ್ಕದಲ್ಲೇ ಇದ್ದೆ ನಾನು, ಪ್ರಧಾನವಾದ ಆನೆಯ ಪಕ್ಕದಲ್ಲೇ ನಡ್ಕೊಂಡು ಹೋಗ್ತಾ ಇದ್ದೆ. ಅವಾಗ ಅಲ್ಲಿ ಮಳೆ ಬಂದಿತ್ತು, ಒಂದು ಚಿಕ್ಕ ವೈರ್ ಕಟ್ಟಾಗಿತ್ತು ಕೆಳಗಡೆ, ಅದು ಕರೆಂಟ್ ಹೊಡೆದು ಬಿಡ್ತದೆ, ಕರೆಂಟು ಪಾಸ್ ಆಗ್ತಾಯಿತ್ತು, ಅದು ಯಾರೂ ನೋಡಿರಲಿಲ್ಲ. ಸಡನ್ನಾಗಿ ಅದು ಲೈಟಾಗಿ ಕರೆಂಟ್ ಹೊಡಿತು. ಆ ಕರೆಂಟ್ ಹೊಡೆದ ತಕ್ಷಣ ಎಲ್ಲರಿಗೂ ಗೊತ್ತಾಯಿತು, ವೈರನ್ನು ಅಲ್ಲೇ ರಿಮೂವ್ ಮಾಡಿದ್ರು ತಕ್ಷಣ ಅದು ಬಂದು. ಆದರೆ ಅಷ್ಟರೊಳಗೆ ಒಂದು ಸಣ್ಣ ಶಾಕು ನಮಗೆಲ್ಲ, ಆ ಕಾಲಿಗೆ ಅಲ್ಲೆಲ್ಲ ಸಣ್ಣ ಶಾಕು ಹೊಡಿತಾ ಇತ್ತು. ಅಂದರೆ ತುಂಬ ಪ್ರಾಣಾಪಾಯವಾದ ಶಾಖೇನಲ್ಲ ಅದು, ಆದರೆ ಒಂದು ಸಣ್ಣ ಒಂದು ಗೊಂದಲ್ಲ, ಒಂದು ಗಲಿಬಿಲಿ. ತಕ್ಷಣ ಆನೆಗೆ ಶಾಕ್ ಹೊಡೆದು ಬಿಡ್ತು, ಯಾಕಂದರೆ ಆನೆನೂ ಕೂಡ ಕಾಲಿಗೆ ಏನು ಚಪ್ಪಲಿ ಹಾಕ್ಕೊಂಡಿರೋಲ್ವಲ್ಲ. ಹೊಡೆದಿದ ತಕ್ಷಣ ಕುದುರೆಗಳು ಕುಣಿದ್ವು, ಯಾಕೆ ಕುದುರೆಗಳಿಗೆ ಲಾಳಗಳನ್ನು ಹಾಕಿರ್ತಾರೆ, ಅದರೊಳಗೆ ಲೈಟ್ ಕರೆಂಟ್ ಪಾಸ್ ಆಯಿತು, ಕುದುರೆಗಳಿಗೆ ನಿಂತ್ಕೊಂಡ್ವು. ಸ್ವಲ್ಪ 2 ಕ್ಷಣ ತಬ್ಬಿಬ್ಬಾದ್ವು, ಆನೇನು ತಬ್ಬಿಬ್ಬಾಯಿತು. ನಾನು ಆ ಕಡೆ ನೆಗೆದ್ಬಿಟ್ಟು ಏನು ಮಾಡ್ತೀವಿ ಇವಾಗ ನೋಡೋಣ ಅಂತ ನಾವು ಎಲ್ಲರೂ, ಅದು ಏನಾಗ್ಬೋದು ಅಂತ ನೋಡಿದ್ರೆ ಆ 2 ಆನೆಗಳ ಕುಮ್ಕಿಗಳು ಸಮಾಧಾನ ಮಾಡಿ ಏನೂ ಆಗಿಲ್ಲ, ಸುಮ್ಮನಿರು ಅಂತ ಹೇಳಿದ್ರು. ನನಗೆ ಆಶ್ಚರ್ಯವಾಗೋಯಿತು. ನಾವು ಪ್ರಾಣಿಗಳು ಅಂತ ಅನ್ಕೋತೀವಿ, ಎಲ್ಲಾದರೂ ಉಂಟೆ, ಅವುಗಳಿಗೆ ಎಷ್ಟು ಸೂಕ್ಷ್ಮ ಸಂವೇದನೆಗಳಿವೆ ಅಂದರೆ, ಎಲ್ಲ ಮನುಷ್ಯರು ಅವ್ರಿಗೇನೋ ಆಗಿದೆ, ಆದರೆ ಮತ್ತೆ ಮರುಕ್ಷಣದಲ್ಲಿ ಅವರೆಲ್ಲ ಸಮಾಧಾನ ಆದರು, ನಮಗೂ ಏನೂ ಆಗುವುದಿಲ್ಲ ಅನ್ನೋ ಮೆಸೇಜನ್ನು ಆ 2 ಆನೆಗಳು ಪಾಸ್ ಮಾಡಿಬಿಟ್ರು ಮೇಯ್ನ್ ಆನೆಗೆ. ಅದ್ರ ಪಾಡಿಗೆ ಆನೆ ಮುಂದೆ ಹೋಯಿತು. ಇದೆಲ್ಲ ಇಷ್ಟು ಸೂಕ್ಷ್ಮ ಅಂಶಗಳನ್ನು ಗಮನಿಸಿನೇ ಆನೆಗಳನ್ನು ಕರ್ಕೊಳ್ಳೋದು. ಆನೆಗಳು ಬೇರೆ ಪ್ರಾಣಿಗಳ ರೀತಿಯಲ್ಲಿ ಅಲ್ಲ, ಆದರೆ ಆನೆಗಳಿಗೆ ದ್ರೋಹವನ್ನು ಮಾಡಿದ್ರೆ, ಅಂದರೆ ನಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಇವರು ಕಾರಣವಿಲ್ಲದೆ ಅಂತ ಗೊತ್ತಾದರೆ, ಅದು ಮಾವುತನನ್ನಾದರೂ ಬಿಡೋದಿಲ್ಲ, ಕೋಪದಿಂದ ಹಿಡಿದು ಜಜ್ಜಿ ಬಿಡುತ್ತದೆ. ನೀವಲ್ಲಿ ಕೇರಳದಲ್ಲಿ ಆಗುವ ಘಟನೆಗಳನ್ನೆಲ್ಲ ನೀವು ನೋಡ್ಬೋದು. ಹಾಗೆ ಆನೆ ಯಾರ ಮೇಲೂ ಅದಕ್ಕದೇ ಕೋಪಗೊಂಡು ಅಟ್ಯಾಕ್ ಮಾಡೋದಾಗಲಿ ಮಾಡೋದಿಲ್ಲ. ಅದೇ ರೀತಿ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀರ್ತದೆ ಅನ್ನೋ ಕಾರಣಕ್ಕೋಸ್ಕರನೇ ನಿಮಗೆ ಗೊತ್ತಿರ್ಬೋದು, ಅಂಬಾರಿಗೆ ಕರ್ಕೊಂಡು ಹೋಗೋ ಆನೆಗಳನ್ನು ಇದನ್ನು ಮಾಡಿಸ್ತಾರೆ, ಪ್ರತಿದಿನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಆದರೆ ಅಮಾವಾಸ್ಯೆ ದಿನ ಕರ್ಕೊಂಡು ಹೋಗೋದಿಲ್ಲ.
ಯಾಕೆಂದರೆ ಅಮಾವಾಸ್ಯೆಯ ದಿನ ಆನೆಗಳ ಬುದ್ಧಿಶಕ್ತಿಯ ಮೇಲೆ ಅಥವಾ ಮೈಂಡ್ ಮೇಲೆ ಬೇರೆ ರೀತಿಯ ಪರಿಣಾಮ ಬೀರುತ್ತದೆ ಅನ್ನೋ ಒಂದೇ ಕಾರಣಕ್ಕೆ ಆನೆನ ಯಾವತ್ತೂ ಅಮಾವಾಸ್ಯೆಯಲ್ಲಿ, ಬೇಕಾದ್ರೆ ಇವಾಗ ಅಮಾವಾಲಯ ಮಹಾಲಯ ಅಮಾವಾಸ್ಯೆ ದಿನ ಬರ್ತದೆ, ನೀವು ನೋಡಿ ಪ್ರತಿದಿನ ಅದಕ್ಕೆ ಇದಿರ್ತದೆ, ಏನು ತಾಲೀಮು ಇರ್ತದೆ, ಅಮಾವಾಸ್ಯೆ ದಿನ ತಾಲೀಮು ಮಾಡೋದಿಲ್ಲ, ಅದೆಲ್ಲ ಏನೂ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಅದರ ವಿಜ್ಞಾನದಲ್ಲಿ ಅದೆಲ್ಲ ಪ್ರೂವ್ ಆಗಿರೋದು ಅತಿ ಸೂಕ್ಷ್ಮವಾದ ಅಂಶಗಳು. ನಮಗೆ ಎಷ್ಟು ಸೂಕ್ಷ್ಮತೆ ಮನುಷ್ಯನ ಮೇಲೆ ಇದೆಯೋ ಅದಕ್ಕಿಂತ ಜಾಸ್ತಿ ಸೂಕ್ಷ್ಮತೆಗಳು ನಾಯಿ ಆನೆ ಇತ್ಯಾದಿ ಪ್ರಾಣಿಗಳ ಮೇಲೆ ಪ್ರಭಾವವನ್ನು, ಅವು ಸೂಕ್ಷ್ಮ, ಅತ್ಯಂತ ಸೂಕ್ಷ್ಮ, ಅವು ಗಮನಿಸ್ತವವು. ಆದ್ದರಿಂದ ಆನೆಗಳನ್ನು ಮೊದಲಿನಿಂದಲೂ ಇದೊಂದು ಅಭ್ಯಾಸ, ಅಮಾವಾಸ್ಯೆ ದಿನ ಕರ್ಕೊಂಡು ಹೋಗಲಿ ತಾಲೀಮಿಗೆ.